ಸ್ವಾಮಿ, ನಾನು ನಿಮ್ಗೆ ಫೋನ್ ಮಾಡಿದಾಗಲೇ ಹೇಳಿದ್ದೆ 50 ಲಕ್ಷ ವರದಕ್ಷಿಣೆ ಕ್ಯಾಶು ಮರೀದೆ ತಗೊಂಬನ್ನಿ ಅಂತ. ಎಲ್ಲಿ? ಇಲ್ಲಿ. ಯಾರು ನೀವು? ನಾನು ಲಕ್ಷ್ಮಿ ಅವ್ರ ಬಳಗ, ಮಾತುಕತೆಗೆ ಅಂತ ಬಂದಿದ್ದೀನಿ. ನೀವು ಕೇಳಿರೋ ವರದಕ್ಷಿಣೆ ಇಲ್ಲಿದೆ. ಅಯ್ಯೋ ಅಯ್ಯೋ ಅಯ್ಯೋ, ಬಾಗ್ಲಾಕಿ ಯಾಕೆ ನಿಂತ್ಕೊಂಡ್ಬಿಟ್ರಿ? ಒಳಗ್ ಬನ್ನಿ. ವ್ಯವಹಾರಸ್ಥರು ಅಂದ್ರೆ ನಿಮ್ಮಂಗಿರ್ಬೇಕಪ್ಪ. ನಿಮ್ಮನ್ ನೋಡಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿನೇ ನೋಡ್ದಂಗ ಆಯ್ತದೆ. ಬನ್ನಿ ಬನ್ನಿ ಬನ್ನಿ. ನನ್ ಮಗ ಸಾಫ್ಟ್ವೇರ್ ಇಂಜಿನಿಯರ್, 1 ಲಕ್ಷ ತಗೋತಾನೆ. ನಮ್ಗಿರೋ ಮನೆ ಆಸ್ತಿ ಸೈಟ್ ಲೆಕ್ಕ ಹಾಕೋಕೆ ಟೈಮ್ ಇಲ್ಲ. ಆದ್ರೂ ವರದಕ್ಷಿಣೆ ತಗೊಳೋದು ಶಾಸ್ತ್ರ. ಶಾಸ್ತ್ರ ಸಂಪ್ರದಾಯ ಮರಿಬಾರ್ದಲ್ವೇ? 50 ಲಕ್ಷ ಆಯ್ತಾ? ಖಂಡಿತ ಇದೆ. ಹಾಗಿದ್ರೆ ಮದ್ವೆ ದಿನಾನ ನೀವೇ ಗೊತ್ತು ಮಾಡ್ಬಿಡಿ. ನೀವ್ ಹೇಳಿದ ಜಾಗಕ್ಕೆ ನಾವು ಬಂದು ಮದ್ವೆ ಮಾಡ್ಕೊಡ್ತೀವಿ. ಕುಡಿಯೋದನ್ನ ತಡೀರಿ ತಡೀರಿ. ವ್ಯವಹಾರ ಅಂದ್ರೆ ವ್ಯವಹಾರ. ಹೊಸ ವ್ಯವಹಾರನ ಶುರು ಮಾಡೋದಕ್ ಮುಂಚೆ ಹಳೆ ವ್ಯವಹಾರನ ಚುತ್ತ ಮಾಡ್ಬಿಡಿ. ಯಾವ ಸಾವಿತ್ರಿ ಸಂಬಂಧದ ವ್ಯವಹಾರ? ಸಾವಿತ್ರಿ, ನಿಮ್ಮಂತ ದೊಡ್ಡ ಮನುಷ್ಯರು ಸಿಕ್ಕಿದ ಮೇಲೆ ಆ ಸಂಬಂಧ ನನಗೆ ಯಾಕೆ ಬೇಕು ಹೇಳಿ? ಹ, ಇದ ನಿಲ್ಕೊಡಿ. ಮೊದಲು ಆ ಪದ್ಮಾವತಿಗೆ ಫೋನ್ ಮಾಡಿ, ಆಮೇಲೆ ಈ ಹಣ ತಗೊಳ್ಳಿ. ತಗೊಳ್ಳಿ, ಫೋನ್ ಮಾಡಿ. ನಾನು ಡೈಲ್ ಮಾಡ್ಕೊಡ್ಲಾ? ಫೋನ್ ಯಾಕೆ ಮಾಡ್ತೀಯ ವೈಶಾಲಿ? ನಾನು ಇಲ್ಲೇ ಇದ್ದೀನಿ. ವ್ಯವಹಾರ ಮಾಡ್ತಾ ಇದೀಯಾ? ನನಗ್ ಸಂಬಂಧಿಕರಾಗೋ ಬೀಗರ ಮನೆಗೆ ನಾನ್ ಬಂದ್ರೆ ನಿನ್ಗೆ ಆಶ್ಚರ್ಯನಾ? ನೆನಪಿದ್ಯಾ ವೈಶಾಲಿ, ನೀ ನನ್ನ ಪೆದ್ದಿ ಎಂದಿದ್ದೆ. ಯಮುನಾ ಓಬಿರಾಯ್ರವರು ನನ್ ಬೀಗಿದ್ದೆ. ನೀನ್ ತೋರ್ಸೋ ಎಂಜಿನ್ ಕಾಸ್ ಕಾಸೆ ಪಟ್ಟು ನನ್ ಸಂಬಂಧನ ಬಿಡ್ತಾರೆ ಅನ್ನೋದು ನಿನ್ನ ಮೂರ್ಖತನ. ಏ ಪದ್ಮಾ, ಯವೋ, ಇದೆಲ್ಲ ನಾಟಕ ಅಂತ ನಂಗೆ ಆಗ್ಲೇ ಗೊತ್ತಾಗಿತ್ತು. ಯಾವಾಗ ಈ ಅಪ್ಪ ಈ ಅಮ್ಮ ನನ್ನ ಜೊತೆ ಮಾತಾಡ್ಕೊಂಡು ಹೋಗ್ಬಿಟ್ಟು ಆಮೇಲೆ ನಿಂಗೆ ಫೋನ್ ಮಾಡಿದ್ರಲ್ಲ. ಹಲೋ ವೈಶಾಲಿ ಮೇಡಮ್, ನಾವು ಕೊಟ್ಟಿರೋ ಬಿಲ್ಡಪ್ಗೆ ಆ ಯಮುನಮ್ಮ ಜೋಲ್ ಸುರಿಸ್ಕೊಂಡು ತುದಿಗಾಲಲ್ಲಿ ನಿಂತಿದ್ದಾರೆ ನಮ್ಮ ಸಂಬಂಧ ಬೆಳೆಸೋದಕ್ಕೆ. ಹಾ, ಫೋನ್ ನಂಬರು ತಗೊಂಡಿದ್ದಾರೆ, ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಅವರು ಇವರು ಮನೆ ಮುರಿಯೋ ನಿನ್ನಂತ ಮನೆ ಹಾಳಿಗೆ ಇಷ್ಟು ಬುದ್ಧಿ ಇರ್ಬೇಕಾದ್ರೆ ನನ್ನ ಮನೆಯನ್ನು ಕಾಪಾಡ್ಕೊಳ್ಳೋ ನನಗೆ ಇನ್ನೆಷ್ಟು ಬುದ್ಧಿ ಇರಬೇಕು. ಏ ಪದ್ಮ, ನಾನು ಸುಮ್ಮನೆ ಇದ್ದೀನಿ ಅಂತ ಬಾಯಿಗೆ ಬಂದಾಗೆಲ್ಲ ಹರಟ್ಬೇಡ. ನೀನು ಇವ್ರ ಜೊತೆ ಯಾಕೆ ಸಂಬಂಧ ಬೆಳೆಸಿದ್ಯಾ ಅಂತ ಅವ್ರು ಹೇಳ. ಹೇಳ್ಬಿಡ್ಲಾ?
ಹೇಳೋ ಕೇಳೋ ಕೆಲಸ ಎಲ್ಲ ನಾವು ಮಾಡ್ತೀವಿ. ನೀವು ನಮ್ಮ ಜೊತೆ ಸ್ಟೇಷನ್ಗೆ ಬನ್ನಿ. ನನ್ನನ್ನೇ ಅರೆಸ್ಟ್ ಮಾಡೋಷ್ಟು ಧೈರ್ಯ ಇದೆಯಾ ನಿಮಗೆ? ಪೊಲೀಸ್ನವ್ರ ಮುಂದೆ ಕಿರ್ಚಾಡಿದ್ರೆ ಸ್ಟೇಷನ್ ಕರ್ಕೊಂಡು ಹೋಗಿ ಇನ್ನೂ ಕಿರ್ಚಾಡೋ ಹಾಗೆ ಮಾಡ್ಬಿಡ್ತೀನಿ. ನಿನ್ನ ಮೇಲೆ ಚೀಟಿಂಗ್ ಅಂತ ಕಂಪ್ಲೇಂಟ್ ಇದೆ, ಸುಮ್ಮನೆ ಬಾ. ಕಂಪ್ಲೇಂಟ್ ಕೊಟ್ಟವ್ರು ಯಾರು? ನಾನೇ. ಏನ್ರಿ ನೋಡ್ತೀರಾ, ಹೇಳ್ಕೊಂಬನ್ರಿ. ಮುಟ್ಬೇಡಿ ನನ್ನ. ಏನ್ ಮುಖ ನೋಡ್ತೀರಾ, ಬುರುಡೆ ಮೇಲೆ ಕಟ್ಬಿಟ್ಟು ಹೇಳ್ಕೊಂಬನ್ರಿ. ಬಿಡ್ರೆ ನಾನ್ ಬರೋದಿಲ್ಲ. ಬಿಡ್ರೆ ನನ್ನ. ಬಿಡ್ರೆ ನನ್ನ. ಬಿಡ್ರೆ ಒಂದ್ ನಿಮಿಷ ನಿಂತ್ಕೊಳ್ಳಿ. ವೈಶಾಲಿಗೆ ನಾನ್ ದೊಡ್ಡವಳು, ಬೇರೆಯವರೆಲ್ಲ ಕಾಲ್ ಕಸಕ್ಕಿಂತ ಕಮ್ಮಿ ಅನ್ನೋ ಅಹಂಕಾರ ಇದೆ ಇವಳಿಗೆ. ನಾನೊಂದು ಭಿಕ್ಷೆ ಹಾಕ್ಬೇಕು ಅಂತ ನನ್ನ ಆಸೆ. ಭಿಕ್ಷೆನಾ? ಕ್ಷಮಾ ಭಿಕ್ಷೆ. ಬದುಕೊಳ್ಳಿ, ನಾನು ಇವಳನ್ನ ಕ್ಷಮಿಸಿದ್ದೀನಿ. ನೀವು ನನಗೋಸ್ಕರ ಇವಳ ಮೇಲೆ ಹಾಕಿರೋ ಕಂಪ್ಲೇಂಟ್ನ ವಾಪಸ್ ತಗೋತೀರಾ ಯಮುನಾ? ನಿಮಗ್ ಬೇಡ ಅಂದ್ಮೇಲೆ ನನಗೂ ಬೇಡ, ಕಂಪ್ಲೇಂಟ್ ವಾಪಸ್ ತಗೊಂಡೆ. ನೋಡಿ ಯಮುನಮ್ಮ, ಸ್ಟೇಷನ್ ಬಂದು ಕಂಪ್ಲೇಂಟ್ ವಾಪಸ್ ತಗೊಳ್ತೀನಿ, ಬರ್ಕೊಡಿ. ಆಯ್ತು ಸರ್. ಆದ್ರೆ ಈ ಇಬ್ಬರನ್ನ ಮಾತ್ರ ಬಿಡೋದಿಲ್ಲ, ಇವ್ರ ಮೇಲೆ ಸಾಕಷ್ಟು ಕೇಸ್ ಪೆಂಡಿಂಗ್ ಇದೆ, ಬರ್ಕೊಂಬನ್ರಿ. ನಾನ್ ಹಾಕಿದ ಈ ಭಿಕ್ಷೆ ನಿನಗ್ ಜೀವನ ಪರ್ಯಂತ ನೆನ್ಪಿರುತ್ತೆ ಅಲ್ವಾ ವೈಶಾಲಿ? ಹೌದು ಕಣೆ, ಸತ್ಯಾನೇ ಹೇಳಿದೆ. ನಾನ್ ಸಾಯೋ ತನಕ ಈ ಅವಮಾನನ ಖಂಡಿತ ಮರೆಯೋದಿಲ್ಲ. ಅದೇ ರೀತಿ ನೀನು ಅಷ್ಟೇ, ಸಾಯೋವರೆಗೂ ಈ ಅವಮಾನಕ್ಕೆ ಬೆಲೆನ ತೆರ್ತಾನೆ ಇರ್ತೀಯ. ನೆನ್ಪಿಟ್ಕೋ. ಏನಾಗಿದೆ? ಏನಾಯ್ತು ಮೇಡಮ್? ಸತ್ತದ್ದು ಇವತ್ತೇ ವೈಶಾಲಿ. ಸತ್ತದ್ದು ಏನಾಯ್ತು ಅಂತ ಹೇಳು ಮಮ್ಮಿ. ಪದ್ಮಾವತಿ, ಅವಮಾನ ಮಾಡಿದಾರೆ ಗೊತ್ತಾ? ಏನಾಯ್ತು ಮಮ್ಮಿ? ನೀನ್ ಏನು ಮಾತಾಡ್ದೆ ಈ ಕಿಚ್ಚಾಡ್ತಾ ಇದ್ರೆ ಏನಂತ ಗೊತ್ತಾಗ್ಬೇಕು ನಮ್ಗೆ? ಏನಾಯ್ತು ಹೇಳು. ಇನ್ ಮುಂದೆ ಈ ವೈಶಾಲಿ ಬದುಕಿದ್ರು ಸತ್ತೋದಾಗೆ ಕಣೋ, ಬದುಕಿದ್ರು ಸತ್ತೋದಾಗೆ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಇವಳಿಗೆ ನಾನೊಂದು ಭಿಕ್ಷೆ ಹಾಕ್ಬೇಕು ಅಂತ ನನ್ನ ಆಸೆ. ಕ್ಷಮಾ ಭಿಕ್ಷೆ. ಬದುಕೊಳ್ಳಿ, ನಾನು ಇವಳನ್ನ ಕ್ಷಮಿಸಿದ್ದೀನಿ. ಅವಮಾನ ಮಾಡ್ಬಿಟ್ಲು ಕಣೋ, ಪದ್ಮಾವತಿ ನನಗೆ ಕ್ಷಮೆ ಭಿಕ್ಷೆ ಕೊಟ್ಬಿಟ್ಲು. ಚಿಕ್ಕೋಳಾಗ್ಬಿಟ್ಟೆ. ಈ ರೀತಿ ಚಿಕ್ಕೋಳಾಗಿ ಬದುಕೋದಕ್ಕಿಂತ ನನ್ನ ದೊಡ್ಡತನ ಉಳಿಸ್ಕೊಂಡು ನನ್ನ ಸಾಯದೇ ವಾಸಿ, ನನ್ನ ಸಾಯದೇ ವಾಸಿ, ಸಾಯದೇ ವಾಸಿ.
ಅಪ್ಪ ಗಂಡಿನ ಕಡೆಯವ್ರಿಗೆ ಕೊಡ್ಬೇಕಾಗಿರೋದನ್ನ ಕೊಟ್ಕೋಣ, ನೀವೇನ್ ಟೆನ್ಷನ್ ಮಾಡ್ಬಿಡಿ. ಹೌದಾ? ಹಾಗಾದ್ರೆ ಬ್ಯಾಂಕ್ ಮ್ಯಾನೇಜರ್ ಒಪ್ಕೊಂಡ್ರೆ? ಉಪ ಒಪ್ಕೊಂಡಿದಾರೆ, ಇನ್ ಟೂ ಡೇಸ್ ಅಲ್ಲಿ ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತಂತೆ, ಹಾಗಂತ ಭರವಸೆ ಕೊಟ್ಟಿದ್ದಾರೆ. ಬಾ, ದೊಡ್ಡ ಆತಂಕ ದೂರ ಆಯ್ತು. ಈಗ ಬಂದಿರೋ ಹಣದಲ್ಲಿ 5 ಲಕ್ಷ ರೂಪಾಯಿ ಯಮುನಾಬಾಯಿಯವ್ರು ಕೊಡೋದ್ರಲ್ಲಿ ಸಮಸ್ಯೆನೇ ಇಲ್ಲ, ಆದ್ರೆ ಮದುವೆ ಹೊತ್ತಿಗೆ ಮಿಕ್ಕಿದ್ದೆಲ್ಲ ಹೊಂದಿಸೋದೇ ಪ್ರಶ್ನೆ. ಹೇಗೂ ಹೊಂದಿಸ್ಲೇಬೇಕಲ್ವಾ ಅಪ್ಪ? ಈಗ ಅವರಿಗೆ 5 ಲಕ್ಷ ಕೊಡೋಣ, ನಾವು ವರದಕ್ಷಿಣೆ ಕೊಟ್ಟು ಸಾವಿತ್ರಿನ ಮದುವೆ ಮಾಡ್ತಾ ಇರೋ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ಗೊತ್ತಾಗಬಾರದು, ಗೊತ್ತಾಗೋದಕ್ಕೆ ನಾನು ಬಿಡೋದು ಇಲ್ಲ. ಪಾಪ ಪಂಪ, ಇಷ್ಟು ವರ್ಷಗಳು 3 ಹೆಣ್ಮಕ್ಳನ್ನ ಕಟ್ಕೊಂಡು ಹೆಣಗಾಡಿರೋದು ಸಾಕು, ಇನ್ನು ಮುಂದೇನಾದರೂ ಸಂತೋಷವಾಗಿರಲಿ. ನಾವು 100,000 ರೂಪಾಯಿ ಸಾಲ ಮಾಡಿ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ತಿರೋ ವಿಚಾರ ಗೊತ್ತಾದರೆ ಅವಳು ತುಂಬ ಕೊರಗ್ತಾಳೆ. ಅಪ್ಪ ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ, ನಮ್ಮ ಆಫೀಸಲ್ಲಿ ಅವರಿಬ್ಬರನ್ನ ಊಟಕ್ಕೆ ಕರ್ಕೊಂಬಾ ಅಂತ ನಿನ್ನ ಕಳಿಸಿದ್ರೆ ನಿನ್ನ ಕರ್ಕೊಂಬರಕ್ಕೆ ನಾನ್ ಬರ್ಬೇಕಾಯ್ತಾ? ಬನ್ನಿ ಬನ್ನಿ ಎಲ್ಲ ಊಟಕ್ಕೆ. ಯಾಕೆಲ್ರು ಗಾಬರಿ ಆಗಿದ್ದೀರಾ? ಬನ್ನಿ ಊಟಕ್ಕೆ ಬಮ್ಮ, ಬನ್ನಿ ಬನ್ನಿ. ಏನೋ ಬೇಕು, ತಂದು ಕೊಡ್ತೀಯಾ ಪ್ಲೀಸ್? ಏನ್ ಹೇಳು? ನನಗೆ ಒಂದಷ್ಟು ವಿಷ ತಗೊಂಬಂದ್ಕೊಡು. ಆ ವಿಷ ನನಗೆ ಘಟ 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 ಅಂತ ಕುಡಿದು ನರಳಿ ನರಳಿ ಸಾಯ್ಬೇಕು. ಅವಳ ಹತ್ರ ಎಲ್ಲ ಅವಮಾನ ಮಾಡಿಸ್ಕೊಂಡು ಸೋಲ್ ಒಪ್ಕೊಂಡು ನಾನು ಇಲ್ಲಿ ತನಕ ಬಂದೆ ನೋಡು. ಇದೇ ಇದೇ ನನಗೆ ಆಗ್ಬೇಕಾಗಿರೋ ದೊಡ್ಡ ಶಿಕ್ಷೆ. ಸಾಯ್ಬೇಕು, ಹಾಗೆ ನನ್ ತೃಪ್ತಿ. ನನಗೊಂದಷ್ಟು ವಿಷ ತಂದ್ಕೊಡು, ಸಾಯ್ಬೇಕು. ಸಾಯ್ಬೇಕಾಗಿರೋದು ನೀನಲ್ಲ ಮಮ್ಮಿ, ಯಾರು ಸಾಯ್ಬೇಕು ಅಂತ ನಾನು ಈಗಾಗಲೇ ತೀರ್ಮಾನ ಮಾಡಾಗಿದೆ. ಯಾಕೆ ಸಾಯಿಸ್ಬೇಕು, ಎಲ್ಲಿ ಸಾಯಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಸುನೀತಾ, ನಿನ್ನ ಮಮ್ಮಿ ಜೊತೆನೇ ಇರು, ಅವ್ರನ್ನ ಯಾವ ಗತಿಗೆ ತರ್ತೀನಿ ಅಂತ ನೋಡೋದಿಕ್ಕಾದ್ರೂ ನೀನು ಇರಬೇಕು ಮಮ್ಮಿ. ಬರ್ತೀನಿ. ಏನ್ ಮಾಡ್ಬೇಕು ಅಂತಿದ್ದೀರಾ ಈಗ? ಒಬ್ಬರೇ ಹೋಗಿ ಏನ್ ಮಾಡ್ತೀರಾ? ಇಬ್ಬರಿಗಿಂತ ಇಬ್ರು ವಾಸಿ. ಮನೆ ಹೊರಗಡೆ ಇರೋ ಶತ್ರುಗಳಿಗಿಂತ ಮನೆ ಒಳಗೆ ಇರೋ ಶತ್ರುಗಳಿಗೆ ಪವರ್ ಜಾಸ್ತಿ. ಏನ್ ಮಾಡ್ಬೇಕು ಹೇಳಿ, ನಾನ್ ಮಾಡ್ತೀನಿ. ನಿನ್ ಸಹಾಯ ಇಲ್ಲದೆ ನಾನು ಏನ್ ಮಾಡೋದಿಕ್ಕೂ ಸಾಧ್ಯ ಇಲ್ಲ. ಸಾವಿತ್ರಿ ಬಮ್ಮ, ನಾನು ಆಫೀಸ್ ಕೊಟ್ಟಿದ್ದೆ, ಲೇಟ್ ಆಗೋಯ್ತು. ಕನ್ನಡಕ ಎಲ್ಲಿ ಇಟ್ನೋ ಏನೋ ಗೊತ್ತಾಗ್ತಾ ಇಲ್ಲ. ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ತಿದ್ದೀರಾ? ಅದು ಹಾಕಿದಿಲ್ವಲ್ಲ, ವರದಕ್ಷಿಣೆ ಅಂತ ಏನೂ ಇಲ್ಲ. 100,000 ರೂಪಾಯಿ ಸಾಲ ಮಾಡ್ತಿದ್ದೀರಾ?
ಲಕ್ಷಾಂತರ. ಓಹೋ, ನೆನ್ನೆ ಮಾತಾಡ್ತಾ ಇದ್ನಲ್ಲ ಪ್ರೀತಮ್ ಹತ್ರ, ಅದ್ರ ಬಗ್ಗೆ ಕೇಳ್ತಾ ಇದೀಯಾ? ಅವ್ರೇನ್ ಕೇಳಲಿಲ್ಲ, ಆದ್ರೂ ಸುಳ್ಳು ಹೇಳ್ಬೇಡಿಪ್ಪ. ನಿನ್ನೆ ನೀವಿಬ್ರು ಮಾತಾಡ್ತಿದ್ದನ್ನ ನಾನು ಕೇಳಿಸ್ಕೊಂಡೆ. ಮೊದ್ಲು 5 ಲಕ್ಷ, ಆಮೇಲೆ 10 ಲಕ್ಷ ಶೇರ್ಸು, ಆಮೇಲೆ ಮತ್ತೆ 15 ಲಕ್ಷ. ನಿಜ ಹೇಳಿಪ್ಪ, ಎಷ್ಟು ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀರಾ? ಸಾವಿತ್ರಿ, ನೀನ್ ಇನ್ನೂ ಚಿಕ್ಕ ಹುಡುಗಿ, ಯಾಕೆ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ತಾ ಇದೀಯಾ? ನಾನಿದ್ದೀನಿ, ಪ್ರೀತಮ್ ಇದ್ದಾನೆ, ಅಮ್ಮ ಇದಾರೆ, ಎಲ್ಲ ಇಷ್ಟ್ ಜನ ಇರ್ಬೇಕಾದ್ರೆ ನಂಗೆ ಮದುವೆ ಬೇಡ. ನೀವಿಲ್ಲಿ ಸಾಲ ಮಾಡಿ ಮನೆ ಮಾರ್ಕೊಂಡು ಕಷ್ಟ ಪಟ್ಕೊಂಡು ಪರದಾಡ್ತಿದ್ರೆ ನಾನಲ್ಲಿ ಸುಖವಾಗಿರ್ತೀನಪ್ಪ. ಅಲ್ಲಮ್ಮ, ಇದ್ರಲ್ಲಿ ಕಷ್ಟ ಏನು ಬಂತು? ಮದುವೆ ಖರ್ಚಿಲ್ಲದೆ ಮಾಡೋದಕ್ಕಾಗುತ್ತಾ? ಇದು ಎಲ್ಲರ ಜೀವನದಲ್ಲೂ ಇದ್ದಿದ್ದೆ. ನನಗಿದು ಬೇಕಾಗಿಲ್ಲ. ಅಮ್ಮಂಗೆ ವಿಷಯ ಗೊತ್ತಾದ್ರೆ ಅಮ್ಮನು ಬೇಡ ಅಂತ ಹೇಳ್ತಾಳೆ. ನಾ ಈಗ ಅಮ್ಮಗೆ ಹೇಳ್ತೀನಿ. ಬೇಡ ಸರ್, ನಾನು ಹೇಳ್ತೇನೆ, ಈಗ ಹೇಳ್ಬೇಡ. ಇಲ್ಲಪ್ಪ, ನಾ ಅಮ್ಮಂಗೆ ಹೇಳ್ತೀನಿ. ಬೇಡಮ್ಮ, ನಾನು ಹೇಳೋದು ಹೇಳು. ಅಪ್ಪ, ಬಾಯ್, ಹೇಳಬಾರ್ದು, ಯಾರಿಗೂ ಹೇಳೋದಿಲ್ಲ. ನೀನು ಯಾಕೆ ಹೇಳು? ಇದು ಬರೀ ನಿನ್ನ ಮದುವೆ ಮಾತ್ರ ಅಲ್ಲ, ಈ ಮನೆ ಮರ್ಯಾದೆ ಪ್ರಶ್ನೆ, ಅಪ್ಪನಾದ ನನ್ನ ಜವಾಬ್ದಾರಿ ಪ್ರಶ್ನೆ. ಇಷ್ಟೊಂದು ಆಸೆ ಇಟ್ಕೊಂಡು ನಿಮ್ಮಮ್ಮ ಇಷ್ಟೆಲ್ಲ ತಯಾರಿ ಮಾಡಿದ್ದಾಳೆ, ಅವಳ ಸಂತೋಷದ ಪ್ರಶ್ನೆ. ಈಗ ಆತರ ಪಟ್ಟು ನೀನು ಹೋಗಿ ಈ ವಿಷಯ ತಿಳಿಸ್ಬಿಟ್ರೆ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ, ಅರ್ಥ ಮಾಡ್ಕೋ. ಮಕ್ಕಳ ಜವಾಬ್ದಾರಿ ಅಪ್ಪನಿಗೆ ಭಾರ ಅಲ್ಲ ಮಗಳೇ. ಸಂತೋಷವಾಗಿ ನಿನ್ನ ಮದುವೆ ಮಾಡ್ತಾ ಇದ್ದೀನಿ. ನನ್ನ ಮೇಲಾಣೆ, ಈ ವಿಷಯ ನೀನು ಯಾರಿಗೂ ಹೇಳಬಾರ್ದು, ಇಲ್ಲೇ ಬಿಟ್ಬಿಡ್ಬೇಕು. ಅಪ್ಪನಾಗಿ ನಿಮ್ಮನ್ನ ಎತ್ತಾಡಲಿಲ್ಲ, ನೋಡಿಕೊಳ್ಳಿಲ್ಲ, ಏನೂ ಮಾಡಲಿಲ್ಲ. ಈ ಕನ್ಯಾದಾನದ ಭಾಗ್ಯನ ಮಾತ್ರ ನನ್ನಿಂದ ಕಿತ್ಕೊಬೇಡ ತಾಯಿ. ನಿನ್ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಸುಮ್ಮನೆ ಇದ್ದೀನಿ.